hello all students uh, very good afternoon to one and all present here and welcome to <clears throat> enlightened educators so today there are uh, three sets of v2 updates so we are going to discuss with respect to two now and then later i'm going to discuss with you another update right so this update is revised formula handbook for 3rd semester 2022 scheme so this circular is the same as whatever i have read it in the last video with respect to video updates so it is the same thing student so it is nothing see uh, the same content is written over here and there it was written as third semester 2021 scheme but here it is written as third semester 2022 scheme you can see over here okay now yes <clears throat> i'm sorry so they have told you with respect to third semester 2022 scheme but there it was written as third semester ಸಾರಿ ಟ್ವೆಂಟಿ ಟ್ವೆಂಟಿ ಒನ್ ಸ್ಕೀಮ್ ಓಕೆ ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಹ್ಯಾಂಡ್ ಬುಕ್ ಬರುತ್ತೆ ಸೊ ಹ್ಯಾಂಡ್ ಬುಕ್ ಬುಕ್ ಬರುತ್ತೆ ಸೊ ದಯವಿಟ್ಟು ನೀವು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಎಕ್ಸಾಮ್ ಹಾಲಿಗೆ ತೊಗೊಂಡು ಹೋಗಿ ತುಂಬ ಒಳ್ಳೆ ಇನಿಷಿಯೇಟಿವನ್ನ ತೊಗೊಂಡಿದ್ದಾರೆ ವಿ ಯು ಕಡೆಯಿಂದ ಸೊ ನೀವು ಅನಿಷಿಯೇಟಿವ್ನ ದಯವಿಟ್ಟು ಬಳಸ್ಕೊಳ್ಳಿ ಸ್ಟೂಡೆಂಟ್ಸ್ ಎಸ್ಪೆಷಲಿ ತರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ದಯವಿಟ್ಟು ಇನಿಷಿಯೇಟಿವ್ಸ್ನ ಬಳಸ್ಕೊಳ್ಳಿ ಸೊ ನೀವು ಬಳಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೂ ಅವರು ಟೈಮ್ ರೆಡ್ಯೂಸ್ಮೆಂಟ್ ಆಗಲಿ ಮತ್ತು ನೀವು ಯಾವುದೇ ಡೆಡ್ಯೂಸ್ ಮಾಡಬೇಕಾದರೂ ಕೂಡ ಎಲ್ಲೂ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿ ಸೊ ನಿಮ್ಮ ಅವರು ಒಂದಿಷ್ಟು ಫಾರ್ಮುಲಾಸ್ನ ಐಡೆಂಟಿಫೈ ಮಾಡ್ಕೊಂಡು ವರ್ಕೌಟ್ ಮಾಡಿ ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ತೊಂದರೆನೇ ಬೇಡ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನೀವು ಆದಷ್ಟು ಬೇಗ ಸದುಪಯೋಗ ಮಾಡ್ಕೊಳ್ಳಿ ಇದನ್ನ ಬೇಗ ಬೇಗ ಬುಕ್ಸ್ ಬರುತ್ತೆ ಖರೀದಿ ಮಾಡ್ಕೊಳ್ಳಿ ಎಕ್ಸಾಮ್ ಹಾಲಿಗೆ ಮರೀದೇ ತೊಗೊಂಡು ಹೋಗಿ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ ಚೆನ್ನಾಗಿ ವರ್ಕೌಟ್ ಮಾಡಿ ಆ್ಯಂಡ್ ಈ ಹ್ಯಾಂಡ್ ಬುಕ್ ಬಂದು ನಿಮ್ಮ ಬೇರೆ ಯಾವ ಸಬ್ಜೆಕ್ಟ್ ಇದೆ ಅಂತ ನನಗೆ ಐಡಿಯಾ ಇಲ್ಲ ಒಂದು ಸಲ ನಾನು ಖಂಡಿತ ಹೇಳ್ತೀನಿ ಬಿಕಾಸ್ ನಿಮಗೆ ಅನಲಾಗಲಿ ಪ್ರಾಬ್ಲಮ್ಸ್ ಇದೆ ಆಯಿತಾ ಆ್ಯಂಡ್ ನಿಮಗೆ ಡಿಜಿಟಲಲ್ಲಿ ಯಾವುದೇ ರೀತಿ ಫಾರ್ಮುಲಾ ಓರಿಯೆಂಟೆಡ್ ಇಲ್ಲ ಆಸ್ ಯು ಆಲ್ ನೋ ರೈಟ್ ನಿಮಗೆ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿ ಲವ್ ಯು ಡೋಂಟ್ ಹ್ಯಾವ್ ಎನಿ ಫಾರ್ಮುಲಾ ಬೇಸ್ಡ್ ವಾಟ್ ಐ ಕೆನ್ ಸಿ ದ ಪ್ರಾಬ್ಲಮ್ಸ್ ರೈಟ್ ಎಲ್ಲ ಡೈರೆಕ್ಟ್ ಆಗಿ ಒಂದು ಪ್ರೊಸೀಜರ್ ಬೇಸ್ಡ್ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ದರ್ ಇಸ್ ನೋ ನೀಡ್ ಫಾರ್ ಫಾರ್ಮುಲಾ ಬುಕ್ ಥರ್ ಬಟ್ ಲೆಟ್ ಮೀ ಸಿ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ಗಾಗಲಿ ಅಥವಾ ನಿಮ್ಮ ಒಂದು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂತ ಸಬ್ಜೆಕ್ಟ್ ಇದೆ ಅಲ್ಲ ಸೊ ಅದಕ್ಕೆ ಇರಬಹುದು ಆ್ಯಂಡ್ ನಿಮ್ಮ ನೆಟ್ವರ್ಕ್ ಅನಾಲಿಸಿಸ್ ಇರ್ಬೋದು ಅನ್ನೋ ಒಂದು ಡೌಟ್ ಇದೆ ಸೊ ಖಂಡಿತ ನಾನು ಅದನ್ನ ಹೇಳ್ತೀನಿ ಚೆಕ್ ಮಾಡಿಬಿಟ್ಟು ಯಾಕೆಂದ್ರೆ ಅದು ಫುಲ್ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ ನೆಟ್ವರ್ಕ್ ಅನಾಲಿಸ್ ಸೊ ಹಂಗಾಗಿ ಸ್ವಲ್ಪ ಫಾರ್ಮುಲಾಗಳನ್ನ ಮಾಡಿ ಏನಾದರೂ ನಿಮಗೆ ಬುಕ್ಸ್ ಮಾಡ್ತಾರೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಒಂದು ಸಲ ಸೊ ಯಾಕೆಂದ್ರೆ ಇವಾಗ ಫಸ್ಟ್ ಇಯರ್ಸ್ಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ಗೆ ಒಂದು ಹ್ಯಾಂಡ್ ಬುಕ್ಕನ್ನು ರೆಡಿ ಮಾಡಿದ್ರಂತೆ ಸ್ಟೂಡೆಂಟ್ ಸೊ ಹಾಗಾಗಿ ಸೊ ಹ್ಯಾಂಡ್ ಬುಕ್ನ ರೆಡಿ ಮಾಡಿದ್ರು ಅದನ್ನ ನೆನ್ನೆ ಇವತ್ತೆಲ್ಲ ತಗೊಂಡು ಹೋಗಿ ಯೂಸ್ ಮಾಡ್ತಾ ಇದ್ದಾರೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಗೊತ್ತಿದೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇನ್ ಸ್ಟಡಿ ಫಸ್ಟ್ ಇಯರ್ ಸೊ ಹಾಗಾಗಿ ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಬಿಟ್ಟು ಬೇರೆ ಯಾವ್ದಕ್ಕಿದೆ ಅಂತ ನಾನು ಚೆಕ್ ಮಾಡಿಬಿಟ್ಟು ಖಂಡಿತ ಹೇಳ್ತೀನಿ ನಿಮ್ಮ ಕಾಲೇಜಲ್ಲಿ ಹೇಳಿದ್ರೆ ಸಂತೋಷ ಇನ್ನು ಯಾರಿಗಾದ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನಾನು ಚೆಕ್ ಮಾಡಿಬಿಟ್ಟು ಒಂದ್ಸತಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಲೆಟ್ ಮಿ ಗೋಟ್ ದ ಸೆಕೆಂಡ್ ಅಪ್ಡೇಟ್ ಟುಡೇ ಫೈನ್ ಯ ಸೆಕೆಂಡ್ ಅಪ್ಡೇಟ್ ಇಸ್ ನಥಿಂಗ್ ಬಟ್ ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ವಾಟ್ ಐ ವೋಟ್ ಆ್ಯಕೆನ್ಸಿ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಹೌದಾ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಬಂದಿರೋಂಥ ಅಪ್ಡೇಟ್ ಇದು ದಯವಿಟ್ಟು ನಾರ್ಮಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ದಿಸ್ ಇಸ್ ನಾಟ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆರ್ ಬಿ ಇ ಸ್ಟೂಡೆಂಟ್ಸ್ಗೆ ನಾನು ಆಲ್ರೆಡಿ ಹೇಳಿದಂತೆ ಯಾವುದೇ ನೀವು ಬ್ರಾಂಚ್ ಆಗಲಿ ಯಾವುದೇ ಸೆಮಿಸ್ಟರಲ್ಲಿ ನೀವಿರಲಿ ಸೊ ನಾನು ನಿನ್ನೆ ಹೇಳಿದಂತಹ ಎರಡು ಇನ್ಫಾರ್ಮೇಶನ್ಗಳು ನಿಮಗೆ ವರ್ಕ್ ಆಗುತ್ತೆ ಒಂದು ಇಫ್ ಯು ಹ್ಯಾವ್ ಗಾಟ್ ಡಿಟೈನ್ ಇನ್ ಯೋರ್ ಫಸ್ಟ್ ಇಯರ್ ಇಫ್ ಯು ಆರ್ ಟ್ರೈ ಟು ಜಾಯ್ನ್ ಯುವರ್ ಸೆಕೆಂಡ್ ಸೆಮಿಸ್ಟರ್ ಆಫ್ಟರ್ ಯು ಕ್ಲಿಯರ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ಯುವರ್ ಫಸ್ಟ್ ಇಯರ್ ಸೊ ಅಂಥವರು ಇರಸ್ಪೆಕ್ಟಿವ್ ಆಫ್ ಯರ್ ಬ್ರಾಂಚ್ ಆ್ಯಂಡ್ ಇರಸ್ಪೆಕ್ಟಿವ್ ಆಫ್ ಯುವರ್ ಸ್ಕೀಮ್ ಯರ್ ಗೋಯಿಂಗ್ ಟು ಜಾಯ್ನ್ ವಿತ್ ನ್ ನ್ಯೂ ಸ್ಟೂಡೆಂಟ್ಸ್ ಅಂತ ಹೇಳಿದ್ದೆ ಹೊಸೊಬ್ರು ಯಾರು ತರ್ಡ್ ಇಯರ್ ಓದ್ತಾ ಇದ್ದಾರೆ ಹೊಸ ಸೆಟ್ ಸ್ಟೂಡೆಂಟ್ಸ್ ಅವ್ರ ಜೊತೆಗೆ ಜಾಯ್ನ್ ಆಗ್ತೀರಾ ಬಿಕಾಸ್ ನೀವು ಬ್ರಾಂಚೇ ಓದಿರೋದಿಲ್ಲ ಬಟ್ ನಿಮ್ಮ ಒಂದು ವೆನ್ ಯು ಹ್ಯಾವ್ ಬಾ ವೆನ್ ಯು ಹ್ಯಾವ್ ಗಾಟ್ ಡಿಟೈನ್ ಇನ್ ಎ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅಥವಾ ನೀವು ತರ್ಡ್ ಇಯರಲ್ಲಿ ಡಿಟೈಂಡ್ ಆಗಿ ನೀವು ಸೆಕೆಂಡ್ ಇಯರ್ಲಿ ಡಿಟೈಂಡ್ ಆದರೂ ತರ್ಡ್ ಇಯರಲ್ಲಿ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿದಾಗ ಅಥವಾ ತರ್ಡ್ ಇಯರಲ್ಲಿ ಡಿಟೈಂಡ್ ಆಗಿ ಫೋರ್ತ್ ಇಯರ್ಗೆ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿದಾಗ ಸೊ ನಿಮ್ಮ ಒಂದು ಏನು ಸ್ಕೀಮ್ ಇತ್ತು ಎಕ್ಸಿಸ್ಟಿಂಗ್ ಸ್ಕೀಮ್ ನೀವು ಯಾವ ಸ್ಕೀಮಲ್ಲಿ ಓದಿದ್ರಿ ಅದೇ ಕಂಟಿನ್ಯೂ ಆಗುತ್ತೆ ಹೊಸೊಬ್ಬರು ಸ್ಕೀಮ್ ನಿಮಗೆ ಬರೋದಿಲ್ಲ ಅಂತ ಹೇಳಿದ್ದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೌದಾ ಬಟ್ ದಿಸ್ ಇಸ್ ಫಾರ್ ಬಿ ಆರ್ಕಿಟೆಕ್ಚರ್ ಸೊ ಬಿ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂದರೆ See subject course equivalence for students who are shifting from the 2018 scheme to the 2021 scheme of study at the fifth semester level regarding so this is conveying the subject concerning the subject cited above the students of 2018 scheme who are seeking readmission

ಸೊ ಅವರೆಲ್ಲರೂ ಟ್ವೆಂಟಿ ಟ್ವೆಂಟಿ ಒನ್ ಸ್ಕೀಮನ್ನೇ ಓದಬೇಕಾಗುತ್ತೆ ದ್ಯಾಟ್ ಟು ಜಾಯಿನ್ ದ ಟ್ವೆಂಟಿ ಟ್ವೆಂಟಿ ಒನ್ ಸ್ಕೀಮ್ ಆಫ್ ಸ್ಟಡಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ ಬಟ್ ದಿಸ್ ಸರ್ಕ್ಯುಲರ್ ಐ ಹೋಪ್ ದಟ್ ಇಟ್ ಇಸ್ ಬೀನ್ ಪ್ರೊವೈಡೆಡ್ ವೆರಿ ಲೇಟ್ ಹೌದಾ ಸೊ ನಿಮಗೆ ಯಾವಾಗ ಸ್ಟಾರ್ಟ್ ಆಯಿತು ಸ್ವಲ್ಪ ಆವಾಗಲೇ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಎಸ್ ನಾವ್ ವಿಟ್ ಇಸ್ ಗಿವನ್ ಆ್ಯಂಡ್ ಆಸ್ ಪಾರ್ಟ್ ಆಫ್ ದ ಕೋರ್ಸ್ ಸಬ್ಜೆಕ್ಟ್ ಈಕ್ವಲ್ ಎನ್ಸ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಸ್ಟಡಿ ದ ಫಾಲೋಯಿಂಗ್ ಅಡಿಷ್ನಲ್ ಸಬ್ಜೆಕ್ಟ್ ಬಿಫೋರ್ ದ ಕಂಪ್ಲೀಷನ್ ಆಫ್ ದ ಡಿಗ್ರಿ ಪ್ರೋಗ್ರಾಮ್ ಆರ್ಕಿಟೆಕ್ಚರ್ ಬಂದು ಯು ಆಲ್ ನೋ ದಟ್ ಇಟ್ ಆಸ್ ಹೌ ಮಿನಿ ಯೋಸ್ ಇಟ್ ಇಸ್ ವಾಟ್ ಐ ಕೆನ್ ಸೇಫ್ ಫೈವ್ ಇಯರ್ಸ್ ಇ ಆರ್ಕಿಟೆಕ್ಚರ್ ಸೊ ಹಾಗಾಗಿ ಸೊ ನೀವು ನಿಮ್ಮ ಒಂದು ಡಿಗ್ರಿ ಪ್ರೋಗ್ರಾಮ್ ಮುಗಿಯ ಅಷ್ಟರಲ್ಲಿ ಸೊ ನಿಮ್ಮ ಒಂದು ಡಿಗ್ರಿ ಪ್ರೋಗ್ರಾಮ್ ನ ಮುಗಿಯುವಷ್ಟರಲ್ಲಿ ನೀವೇನು ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಕಂಪ್ಲೀಟ್ ಯು ಹ್ಯಾವ್ ಟು ಕಂಪ್ಲೀಟ್ ವಾಟ್ ಐ ಕೆನ್ ಸೇ ಯಾರ್ ಸಿಲೆಬಸ್ ಅಂದ್ರೆ ಇಷ್ಟು ಸಬ್ಜೆಕ್ಟ್ಗಳನ್ನ ನೀವು ಫಿನಿಶ್ ಮಾಡಬೇಕಾಗುತ್ತೆ ಸೊ ದೀಸ್ ಆರ್ ದ ಸಬ್ಜೆಕ್ಟ್ ವಿಚ್ ಐ ಡಿ ನೈನ್ಟೀನ್ Innovation and Design Thinking 21 EGH 28 Professional Writing Skills in English and 21 SFH 29 Scientific Foundations of Health and 21 UH 39 Social Connect and Responsibility and 21 UH 49 Universal Human Values and Professional Ethics and 21 Architecture 44 that is Building Services and 21 CIP 46 that is Construction of India and Professional Ethics So, all additional subjects na for your degree ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಸಬ್ಜೆಕ್ಟ್ ಹೇಳಿದರೆ ದಟ್ ಟ್ವೆಂಟಿ ಒನ್ ಇ ಎನ್ ಜಿ ಸಿಕ್ಸ್ಟಿ ಸಿಕ್ಸ್ ಬಿಲ್ಡಿಂಗ್ ಆಫ್ ಫೋರ್ ದಟ್ ಇಸ್ ಬ್ರಾಕೆಟ್ ಥ್ರೀಸ್ ಎಕ್ಸೆಪ್ಟೆಡ್ ಫ್ರಮ್ ದ ಸ್ಟಡಿ ಅಂಡ್ ಸ್ಟೂಡೆಂಟ್ ಹೌ ಪ್ರೀವಿಯಸ್ಲಿ ಸ್ಟಡಿ ಏಯ್ಟೀನ್ ಇ ಎನ್ ಜಿ ಫೋರ್ಟಿ ಫೈವ್ ಬಿಲ್ಡಿಂಗ್ ಸ್ಟ್ರಕ್ ಫೋರ್ ಅಂಡ್ ಹಸ್ ಫೋರ್ತ್ ಸೆಮಸ್ಟರ್ ಟ್ವೆಂಟಿ ಸ್ಕೀಮ್ ಆ್ಯಂಡ್ ಇದನ್ನು ಸ್ಟಡೀನ್ ದಕ್ಸಾಮಿಷನ್ ಮಾಡಿದ್ದಾರೆ ಆ್ಯಂಡ್ ಇದು ಪಾಸು ಆಗಿರುತ್ತೆ ದ ಸ್ಟೂಡೆಂಟ್ ಹೌ ಪ್ರೀವಿಯಸ್ಲಿ ಸ್ಟಡಿಡ್ ಆ್ಯಂಡ್ ಪಾಸ್ ಪಾಸಿಡ್ ಏಯ್ಟೀನ್ ಇ ಎನ್ ಜಿ ಫೋರ್ಟಿ ಫೈ ದರ್ಸ್ ವೋಟ್ ಐ ಕಿನ್ಸ್ ಎ ಬಿಲ್ಡಿಂಗ್ ಸ್ಟ್ರಕ್ಚರ್ ಫೋರ್ ಎನ್ ಎಸ್ ಫೋರ್ತ್ ಸೆಮಸ್ಟರ್ ಟ್ವೆಂಟಿ ಏಯ್ಟೀನ್ ಸ್ಕೀಮ್ ಅಂದರೆ ಏನಾಗಿದೆ ಕೆಲವೊಂದು ಚೇಂಜಸ್ಗಳಾಗಿದೆ ವೆರಿನ್ ಇವಾಗ ನಿಮಗೆ ಇಲ್ಲಿ ಏಯ್ಟೀನ್ ಇ ಎನ್ ಜಿ ಫೋರ್ಟಿ ಫೈವ್ ಅಲ್ಲಿ ಇದ್ದಂತಹ ಒಂದು ಏನಂತ ಹೇಳ್ತಾರೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಬಟ್ ನಿಮ್ಮ ಟ್ವೆಂಟಿ ಒನ್ ಸ್ಕೀಮಿಗೆ ಏನಾಗಿದೆ ಸಿಕ್ಸ್ತ್ ಸೆಮಿಸ್ಟ್ರಲ್ಲಿ ಬಂದಿರೋದ್ರಿಂದ ಸೊ ಆಲ್ರೆಡಿ ಫೋರ್ತ್ ಸೆಮಿಸ್ಟ್ರಲ್ಲಿ ಓದಿರೋರಿಗೆಲ್ಲ ಅದು ಎಕ್ಸೆಮ್ ಟೆಡ್ ಮತ್ತು ಪಾಸ್ ಸೊ ಹಂಗಾಗಿ ನಿಮ್ಗೆ ಆ ಸಬ್ಜೆಕ್ಟ್ ಇರೋದಿಲ್ಲ ಓಕೆನಾ ದಟ್ ಇಸ್ ವಾಟ್ ಇಸ್ ಒನ್ ಥಿಂಗ್ ಇಫ್ ದ ಸ್ಟೂಡೆಂಟ್ಸ್ ಆರ್ ಇನ್ ಏಯ್ಟೀನ್ ಇ ಎನ್ ಜಿ ಫೋರ್ಟಿ ಫೈವ್ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಆಫ್ ಫೋರ್ ಏಯ್ಟೀನ್ ಎನ್ ಜಿ ಫೋರ್ಟಿ ಫಾರ್ಟಿಫೈನ ನೀವು ಫೇಲ್ ಆಗಿದ್ದೆ ಆದರೆ ಸೊ ನೀವು ಆ ಸಬ್ಜೆಕ್ಟ್ ಎಕ್ಸಾಮಿನೇಷನ್ ತಗೊಳ್ಳೋಂತಿಲ್ಲ ನೀವೇನು ಮಾಡಬೇಕು ಸಿಕ್ಸ್ ಸೆಮಿಸ್ಟರ್ನಲ್ಲಿ ಐ ಮೀನ್ ಸಿಕ್ಸ್ತ್ ಸೆಮಿಸ್ಟರ್ನಲ್ಲಿ ಏನೋ ಟ್ವೆಂಟಿ ಒನ್ ಇ ಎನ್ ಜಿ ಸಿಕ್ಸ್ ಟು ಸಿಕ್ಸ್ ಇದೆಯಲ್ಲ ಸೊ ಅದನ್ನು ಸ್ಟಡಿ ಮಾಡಿ ನೀವು ಪಾಸ್ ಮಾಡಬೇಕಾಗತ್ತೆ ರೈಟ್ ದಟ್ ಇಸ್ ಆಲ್ ದ ಡೈರೆಕ್ಟರ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಹೆಡ್ ಆಫ್ ದ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಆ ನಾವ್ ಇನ್ಸ್ಟ್ರಕ್ಟೆಡ್ ಟು ಬ್ರಿಂಗ್ ದಸ್ ಟು ದ ನೋಟಿಸ್ ಆಫ್ ಆಲ್ ಸ್ಟೂಡೆಂಟ್ಸ್ ದಟ್ ಆಸ್ ಇನ್ವಾಲ್ವ್ ಇಮಿಡಿಯೆಟ್ಲಿ ಸೊ ಯಾರ್ಯಾರ ಎಲ್ಲ ಫಿಫ್ತ್ ಸೆಮಿಸ್ಟರ್ ಜಾಯಿನ್ ಆಗಕ್ಕೆ ಟ್ರೈ ಮಾಡ್ತಿದ್ದೀರಾ ಈ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಸೊ ಅವರೆಲ್ಲರಿಗೂ ನಾನು ಹೇಳುವಂಥದ್ದು ಇಷ್ಟೇ ಯು ಹ್ಯಾವ್ ಟು ಸ್ಟಡಿ ಯಂಟಿ ಟ್ವೆಂಟಿ ಟ್ವೆಂಟಿ ಒನ್ ಸ್ಕೀಮ್ ಆಫ್ ಸ್ಟಡಿ ನೀವು ಟ್ವೆಂಟಿ ಟ್ವೆಂಟಿ ಒನ್ದು ಶಿಲೆಬಸ್ನ ನೀವು ಓದಬೇಕಾಗತ್ತೆ ಮತ್ತು ಅವರ ಶಿಲೆಬಸ್ಗೆ ಸಂಬಂಧಪಟ್ಟಂತೆ ಏನೇನಿದೆ ಸೊ ಅದನ್ನೆಲ್ಲ ನೀವು ಓದಬೇಕಾಗತ್ತೆ ಅಂತ ಹೇಳ್ತಾ ಸೊ ಐ ಎಲ್ ಜಸ್ ವ್ಯಾಂಡ್ ಆಫ್ ದ ಸೆಷನ್ ಸ್ಟೂಡೆಂಟ್ಸ್ ಆ್ಯಂಡ್ ಒಂದು ನೆಕ್ಸ್ಟ್ ಸೆಷನ್ ಐ ಗೋಯಿನ್ ಟು ಗೆಟ್ ಬ್ಯಾಕ್ ಟು ಇರುತ್ತಾ ಅನ್ನೋದು ವಿಡಿಯೋ ಅಪ್ಡೇಟ್ ಅಂತ ಹೇಳ್ತಾ ಥ್ಯಾಂಕ್ ಯು